ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೋವಿಂದ ಶೆಟ್ಟಿ ಪಾಳ್ಯದ ಸರ್ಕಾರಿ ಶಾಲಾ ಆವರಣದಲ್ಲಿ ದೊಡ್ಡ ತೋಗೂರು ಬಳಿ ಇರುವ ಇಸಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಬಿಪಿ, ಶುಗರ್ ಚೆಕಪ್ ಸೇರಿದಂತೆ ಮೂಳೆ, ಹೃದಯ, ಚರ್ಮ, ಕಣ್ಣು ಸೇರಿದಂತೆ ಎಲ್ಲಾ ರೀತಿಯ ಕಾಯಿಲೆಗಳನ್ನು ಪರೀಕ್ಷೆ ಮಾಡಲಾಯಿತು. ವಿಶೇಷವಾಗಿ ಅರ್ಹ ಫಲಾನುಭವಿಗಳಿಗೆ ಸ್ಥಳದಲ್ಲಿಯೇ ಉಚಿತವಾಗಿ ಔಷಧಿಗಳು, ಕಣ್ಣಿಗೆ ಸಂಬಂಧಿಸಿದ ಕನ್ನಡಕಗಳನ್ನು ಗಣ್ಯರು ವಿತರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ವೇಳೆ ಬಿಜೆಪಿ ಮುಖಂಡ ಗೋವಿಂದ ಶೆಟ್ಟಿಪಾಳ್ಯ ಚಂದ್ರಶೇಖರ್ ಮಾತನಾಡಿ, ದೊಡ್ಡ ತೋಗೂರಿನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಇಸಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಹಾಗೂ ರಿಯಾಯಿತಿ ದರದಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಿಗೆ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ಸಾರ್ವಜನಿಕರು ತಪ್ಪದೇ ಈ ಶಿಬಿರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಗೋವಿಂದ ಶೆಟ್ಟಿಪಾಳ್ಯ ಕೇಬಲ್ ಆನಂದ್, ಆನಂದ್ ರೆಡ್ಡಿ, ವಿನೋದ್ ಕುಮಾರ್, ಚಂದ್ರು, ಇಸಿಟಿ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಜಯರಾಮ್ ರೆಡ್ಡಿ, ವೈದ್ಯರಾದ ಡಾಕ್ಟರ್ ಪಾಲ್ಗುಣ ಸುಬ್ಬಾರೆಡ್ಡಿ, ಡಾಕ್ಟರ್ ಲಕ್ಷ್ಮೀ ರೆಡ್ಡಿ, ಡಾಕ್ಟರ್ ವಿಶ್ವೇಶ್ವರ ರೆಡ್ಡಿ, ಡಾಕ್ಟರ್ ಲಕ್ಷ್ಮೀನಾರಾಯಣ ರೆಡ್ಡಿ, ಡಾಕ್ಟರ್ ವಿಶ್ವೇಶ್ವರ ರೆಡ್ಡಿ, ಮ್ಯಾನೇಜರ್ ವಿ ಕೆ ರೆಡ್ಡಿ, ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜಶೇಖರ್ ನಾಯಕ್ ಮತ್ತು ವೈದ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಇವತ್ತು ಗೋವಿಂದಶೆಟ್ಟಿಪಾಳ್ಯ ಗ್ರಾಮದಲ್ಲಿ ಇಸಿಟಿ ಹಾಸ್ಪಿಟಲ್ ಇವ್ರ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಮೊದಲನೇದಾಗಿ ಪ್ರಾರ್ಥನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಬಿಪಿ ಚೆಕಪ್ಪು ಮತ್ತು ಶುಗರು ಮತ್ತು ಮಕ್ಕಳ ತಪಾಸಣೆ ಮತ್ತು ಹೆಂಗಸರ ಗರ್ಭಿಣಿಯರು ಮತ್ತು ಇನ್ನೂ ಮುಂತಾದ ಮತ್ತು ಕಣ್ಣಿನ ಚಿತ್ರಚಿಕಿತ್ಸೆಗೆ ಯಾವುದು ಸೌಲಭ್ಯಗಳು ಮತ್ತು ಉಚಿತವಾಗಿ ಕಣ್ಣಿಗೆ ಒಂದು ಕರ್ಣಕವನ್ನು ವಿತರಿಸಿ ಕೂಡ ಮಾಡಲಾಗುತ್ತದೆ. ಆದ್ದರಿಂದ ಸಾರ್ವಜನಿಕರು ಎಲ್ಲರೂ ಬಂದು ಈ ಒಂದು ಸೌಲಭ್ಯವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಹಾಗೂ ಇಸಿಟಿ ಹಾಸ್ಪಿಟ್ಲವರೆಗೂ ತುಂಬ ಧನ್ಯವಾದಗಳು. ಇವರು ಬಂದು ನಮ್ಮ ಗ್ರಾಮವನ್ನು ಗುರುಸಿ ನಮ್ಮ ಗ್ರಾಮದಲ್ಲಿ ಸುಮಾರು 20 ದಿವಸದಿಂದ ನಮ್ಮ ಗ್ರಾಮದಲ್ಲಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಇವ್ರನ್ನ ನಮ್ಮ ಊರಿನ ನಮ್ಮ ಆನಂದನವರು ಇರ್ಬೋದು ನಮ್ಮ ಕೇಬಲ್ ಆನಂದ್ ರೆಡ್ಡಿ ಅವರು ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿದಾಗ ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಅವರು ಪಾಪ ತುಂಬನೇ ಇದು ಅದರಲ್ಲೂ ಈಗ ಈ ಮಳೆ ಬೇರೆ ಇದರಲ್ಲೂ ಒಂದು ಬಂದು ಮಾಡ್ತಿದ್ರೆ ತುಂಬ ಅವ್ರಿಗೆ ಎಷ್ಟು ಹೇಳಿದ್ರೆ ಅವ್ರಿಗೆ ಸಾಲದು. ಅವ್ರಿಗೆಲ್ಲ ಅಭಿನಂದನೆಗಳು ಹೇಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಹಾಗೂ ಮಾಧ್ಯಮದವರು ಕೂಡ ಬಂದು ಅವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಥ. ನಮ್ಮ ಕೊನಪ್ಪನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ದಿನ ಗೋವಿಂದ ಶೆಟ್ಟಿಪಾಳ್ಯ ಗ್ರಾಮದಲ್ಲಿ ಉಚಿತವಾಗಿ ಈಗ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಕಾಲದಲ್ಲಿ ಉಚಿತವಾಗಿ ಎಲ್ಲ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅದು ಕಣ್ಣಿನಿಂದ ಹಿಡಿದು ರಕ್ತದಿಂದ ಹಿಡಿದು ಮತ್ತು ಶುಗರು ಈ ಥರ ಎಲ್ಲವನ್ನು ಉಚಿತವಾಗಿ ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರವನ್ನು. ನಿಜವಾಗಲೂ ಇದು ನಮ್ಮ ಗೋವಿಂದಶೆಟ್ಟಿಪಾಳ್ಯ ಗ್ರಾಮಸ್ಥರಲ್ಲಿ ಅದು ಇವತ್ತು ಭಾನುವಾರ ಆಗಿರೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆಯಿಂದ ಬಂದು ಈ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ ಈ ಸಿಟಿ ಹಾಸ್ಪಿಟಲ್ ಅವರು ಮಾಡಿದಂಥ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಹೃದಯವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಜಯರಾಮ್ ರೆಡ್ಡಿ, ಪಾಲ್ಗುಣ, ವಿ ಕೆ ರೆಡ್ಡಿ ಎಲ್ಲ ಸೇರಿ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಭಾಳ ಸಂತೋಷ. ಈಗ ಆರೋಗ್ಯನೇ ಭಾಗ್ಯ ಅಂತ ಭಾಳ ಎಚ್ಚರಿಕೆಯಿಂದ ನೋಡ್ಕೊಬೇಕು. ಎಷ್ಟೇ ಆಸ್ತಿ ಇರಲಿ ನಮಗೇನು ಇದಾಗಲ್ಲ, ಆರೋಗ್ಯ ಭಾಗ್ಯ ಇರಬೇಕು. ಅದರಿಂದ ಸ್ವಲ್ಪ ನಮ್ಮ ಪಂಚಾಯತಿ ಕೋನಪ್ಪ ಪಂಚಾಯತಿ ಟೀಮ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ನಮ್ಮ ಮಾಧ್ಯಮದವ್ರಿಗೂ ನಮ್ಮ ಇವರು ಇದು ಹಾಸ್ಪಿಟಲ್ ಟೀಮ್ ಇವ್ರಿಗೂ ಒಳ್ಳೆ ಇದಾಗಲಿ, ಧನ್ಯವಾದ. ಈ ಸಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ದೊಡ್ಡ ತೂಗೂರಿಂದ ಬಂದಿದ್ದೀವಿ. ನಮ್ಮದು 70 ಬೆಡ್ 70 ಬೆಡ್ ಹಾಸ್ಪಿಟಲ್ ಪ್ಲಸ್ ಮುಂದೆ ಫ್ಯೂಚರಲ್ಲಿ 100 ಬೆಡ್ ಮಾಡ್ತಾ ಇದ್ದೀವಿ. ICU, NICU, ಪಿಡಿಯಾಟ್ರಿಕ್, ಗೈನಿಕ್, ಆರ್ಥೋ ಎಲ್ಲ ಸ್ಪೆಷಾಲಿಟೀಸ್ ಇದೆ. ಚಂದ್ರು ಸರ್ ಮತ್ತು ಆನಂದ್ ಸರ್ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಇದೊಂದು ನಮಗೆ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿಕೊಡಿ ಅಂತ ಇದು ಮಾಡಿದ್ರು. ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಜನಗಳಿಗೆಲ್ಲ ಫ್ರೀ ಉಚಿತವಾಗಿ ಅವರೇ ಅಮೌಂಟ್ ಕೊಟ್ಟು ಸ್ಪಾನ್ಸರ್ ಮಾಡಿ ಕನ್ನಡಕ ಎಲ್ಲ ಕೊಡಿಸ್ತಾ ಇದ್ದಾರೆ ಮತ್ತು ಮೆಡಿಸಿನು ಕೊಡಿಸ್ತಾ ಇದ್ದಾರೆ, ರಕ್ತದಾನನೂ ಮಾಡ್ತಾ ಇದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜನಗಳು ಬಂದು ಈ ಉಪಯೋಗಿಸ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾರೆ. ಟುಡೇ ವೈ ಫ್ರಮ್ ECT ಹಾಸ್ಪಿಟಲ್ಸ್ ಕಂಡಕ್ಟೆಡ್ ಫ್ರೀ ಮೆಡಿಕಲ್ ಕ್ಯಾಂಪ್ ಅಟ್ ಗೋವಿಂದ ಶೆಟ್ಟಿಪಾಳ್ಯ. ವಿ ಕಂಡಕ್ಟೆಡ್ ಐ ಫ್ರೀ ಬ್ಲಡ್ ಡೊನೇಷನ್ ಆ್ಯಂಡ್ ಫ್ರೀ ಮೆಡಿಕಲ್ ಚೆಕಪ್. ಎವ್ರಿ ಒನ್ ಈಸ್ ವೆರಿ ಕೋಆಪರೇಟಿವ್
ಫ್ರಮ್ ದಿಸ್ ಏರಿಯಾ ಆ್ಯಂಡ್ ವಿತ್ ದ ಸಪೋರ್ಟ್ ಆಫ್ ಲೋಕಲ್ ಪೀಪಲ್ ಇಟ್ ಈಸ್ ಸಕ್ಸಸ್ಫುಲ್. ಹತ್ತು ದಿನ ಗೋನ್ಸೆಟ್ಪಾಳ್ಯದಲ್ಲಿ ಇ ಸಿ ಟಿ ಹಾಸ್ಪಿಟಲ್ನ ಫ್ರೀ ಕ್ಯಾಂಪ್ ಇಟ್ಟಿದ್ದೀವಿ. ಸೊ ಎಲ್ಲರೂ ಫ್ರೀ ಕ್ಯಾಂಪಲ್ಲಿ ಬಡವರು ಇರ್ತಾರೋ ಸಾಹುಕಾರ ಇರ್ತಾರೋ ಎಲ್ಲರೂ ಬಂದು ಬಡವರಿಗೆ ಮಾತ್ರ ಮುಖ್ಯ ಪ್ರಾಮುಖ್ಯತೆ ಕೊಡಬೇಕನ್ನಿ ನಮ್ಮ ಜಯರಾಮ್ ರೆಡ್ಡಿ, ಲಕ್ಷ್ಮೀ ರೆಡ್ಡಿ, ಪಾಲ್ಗುಣ ರೆಡ್ಡಿ ಅಂದರೆ ಅಲ್ಲಿಂದ ಎಲ್ಲರೂ ಅವರ ಅಭಿಪ್ರಾಯ ಫ್ರೀ ಟ್ರೀಟ್ಮೆಂಟ್ ಮಾಡೋಣ, ದುಡ್ಡು ವಿಷಯ ಬೇಡ, ಫಸ್ಟು ನಮಗೆ ಜನಗಳು ಕಾಂಟ್ಯಾಕ್ಟ್ ಬೇಕು, ಇದರಿಂದ ಎಲ್ಲ ಉಪಯೋಗ ಮಾಡಿಕೊಂಡು ನಮ್ಮ ಹಾಸ್ಪಿಟಲ್ನ ಎಸ್ ಎಸ್ ಸಿ ಹಾಸ್ಪಿಟ್ಲ್ಗೆ ಎಲ್ಲ ಧನ್ಯವಾದ ಮಾಡಿಬಿಟ್ಟು.